ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ, ತಾಯಿ ಮಗುದು ಇರುವಂಥದ್ದು, ಅದರದ್ದು ಏನೋ ಅದು ವಿವರ ಹೇಳಬೇಕಾಗುತ್ತಾ ಸರ್? ಇದು ನಾನು ಒಂದು ತಿಂಗಳು ಎರಡು ತಿಂಗಳು ಆಯ್ತದ ಬೆಂಗಳೂರಿನ ಅಬ್ಬಿಗೆರೆ ಹತ್ರ ಲಕ್ಷ್ಮೀಪುರ ಅಂತ ಒಂದು ಬರುತ್ತೆ, ಅಲ್ಲಿ ತಾಯಿ ಎರಡು ತಾಯಿ ಎರಡು ಮಕ್ಕಳು ಇನ್ನು ಸಣ್ಣ ಸಣ್ಣ ತಾಯಿ ಅಪ್ಪ ಇಲ್ಲ, ಲವ್ ಮ್ಯಾರೇಜ್, ಲವ್ ಮ್ಯಾರೇಜ್ ಆಗಿದ್ದ ಕಾರಣ ಗಂಡ ಸತ್ತಮೇಲೆ ಹೆಣ್ಮಗಳನ್ನ ಯಾರು ನೋಡಲ್ಲ, ಇವಳು ಹೋಟೆಲ್ ಕೆಲಸಕ್ಕೆ ಹೋಗ್ತಾಳೆ. ಅಲ್ಲಿ ಇವಳಿಗೆ ಒಂಬತ್ತು ತಿಂಗಳಿಂದೇ ಸ್ಪೈನಲ್ ಕಾರ್ಡ್ ಕಟ್ಟಾಗುತ್ತೆ ಬಿದ್ದು, ಅದು ಯಾವ ರೀತಿ ಕಟ್ಟಾಗಿರುತ್ತೆ ಅಂದರೆ ಸಿಕ್ಸ್ ಪೀಸ್ ಆಗಿರುತ್ತೆ ಸ್ಪೈನಲ್ ಕಾರ್ಡ್, ನಮಗೆ ಗೊತ್ತಿಲ್ಲ. ಯಾರೋ ಫೋನ್ ಮಾಡ್ತಾರೆ, ಸರ್ ನಮ್ಮ ಮಕ್ಕಳ ಮುಖ ನೋಡಿ ಅದ್ರ ಕರ್ಕೋಗಿ ಅಂತ ಕರ್ಕೊಂಬಂದೆ. ಕರ್ಕೊಂಬಂದು ಈ ನಾಟಿ ಅಂತ ಕೊಟ್ಟು ಎರಡು ದಿನ ಓಡಾಡಿಸ್ತೀನಿ, ಆಗಲ್ಲ ಇನ್ನೇನು ನಮ್ಗೆ ಬದುಕೋದಿಲ್ಲ ಅಂತ ಆಗೋಯ್ತು. ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರೆ, ಸರ್ ನಾವೆಲ್ಲ ಕೋವಿಡ್ ಟೆಸ್ಟಲ್ಲಿದ್ದೀವಿ, ಡ್ಯೂಟಿಯಲ್ಲಿ ಬಂದಿಲ್ಲ, ಇನ್ನು ಬದುಕೋದೆ. ಆಮೇಲೆ ಇಮ್ಮಿಡಿಯೇಟ್ಲಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ಗೊತ್ತಾಯಿತು, ಆರು ಪೀಸ್ ಆಗಿದೆ ಒಳಗಡೆಗೆ, ಅದ್ರ ಮೇಲೆ ದುರ್ಮಾಂಸ ಬೆಳೆದ್ಬಿಟ್ಟಿದೆ. ಆ ದುರ್ಮಾಂಸ ಬೆಳೆದಿದ್ದು ಏನಾಗಿದೆ, ಕೀ ಹೊಡ್ಕೊಂಬಿಟ್ಟಿದೆ. ಫಸ್ ಯಾವಾಗೂ ಫಂಡ್ ಎತ್ತಬಾರ್ದು ಅಂತ ಇದ್ದನ್ನು ನನ್ನ ಸ್ವಲ್ಪ ಜನ ಸ್ನೇಹಿತರೆಲ್ಲ ಸೇರ್ಕೊಂಡು, ಏನಾಗಲ್ಲ ನಿನ್ನ ಮೇಲೆ ಎಷ್ಟು ಮರ್ಯಾದೆ ಇದೆ ಜನಕ್ಕೆ ಗೊತ್ತಾಗುತ್ತೆ, ಒಂದ್ಸಲ ಹೇಳು ಅಂದರು. ಶೆಟ್ಟಿ ಸತ್ತಾಗಿ ಅಂತ ಕೂತ್ಕೋತಾಗದಲ್ಲ, ಹಾಗೆ ಸಾಯೋದಕ್ಕಿಂತ ಮುಂಚೆನೇ ಒಂದ್ಸರಿ ಈ ಥರ ಅವಶ್ಯಕತೆ ಇದೆ ಅಂದ್ಬಿಟ್ಲೇ ಒಂದು ರಾತ್ರಿಯಲ್ಲಿ 5.5 ಲಕ್ಷ ದುಡ್ಡು ಬಂದ ಸರ್. ಟೋಟಲ್ಲಾಗಿ ಆ ತಾಯಿಗೆ ನಾನು ಖರ್ಚು ಮಾಡಿರೋದು ಈಗವರೆಗೂ 12.5 ಲಕ್ಷ ಆಗಿದೆ ಸರ್. ಬದುಕಿದ್ದಾರೆ, ಸಾರ್ಥಕತೆ ಜೀವನ ಅಂತ ಏನು ಹೇಳಿದ್ರಲ್ಲ ಅದು, ಆ ತಾಯಿಗೆ ಆ ಎರಡು ಮಕ್ಕಳಿಗೆ ಈ ತಾಯಿನ ವಾಪಸ್ ಕೊಟ್ಟಿದ್ದು. ಎಸ್, ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದಂಥ ಭಾಳ ಜನ. ಅದರಲ್ಲಿ ನಾನು ಬಹಳ ನೆನೆಸ್ಕೋಬೇಕು ಅಂದರೆ ಬರೀ 5.5 ಲಕ್ಷನೇ ಖರ್ಚಾಯ್ತಾ, ಅದು 7.5 ಲಕ್ಷ ಏನು 5.5 ಲಕ್ಷನೇ ಖರ್ಚಾಯ್ತು ಆಪ್ರೇಷನ್ಗೆ. ನೀವು ಕೊಟ್ಟಿದ್ದ ದಾನಿಗಳು ಕೊಟ್ಟಿದ್ದೆ ಅಷ್ಟೇನಾ ಅಥವಾ? ಅಲ್ಲ, ಬಂದಿದ್ದಂಗೆ 5.5 ಲಕ್ಷ. ಹಾಂ, ನಂಗೆ ಟೋಟಲಾಗಿ ಹೀಗೂ ಖರ್ಚಾಗ್ತಿರೋದು 12.5 ಲಕ್ಷ. ನೀವು ಕೈಯಿಂದ ಹಾಕಿದಿರ? ಕೈಯಿಂದ ಅಂತಲ್ಲ ಸರ್, ಈಗ ಸಂಸ್ಥೆ ಕಡೆಯಿಂದ, ಸಂಸ್ಥೆ ಅಂತಲ್ಲ ಸಂಸ್ಥೆ ಅಂದರೆ ನೀವೇ ಸರ್. ಅಲ್ಲಿ ಖರ್ಚು ವೆಚ್ಚ ನೋಡೋಕ್ಕಾಗಲಿಲ್ಲ, ತಾಯಿ ಉಳಿಸ್ಕೋಬೇಕಾಗಿತ್ತು. ಯಾಕೆಂದರೆ ಆ ಸ್ಥಾನದಲ್ಲಿ ನಾನು ಇದ್ದು ನಾನು ಸತ್ತು ಹೋದ್ರೆ ನಾನು ಹೆಂಡ್ತಿ ಏನು ಮಾಡಬೇಕು? ನನ್ನ ಮಕ್ಕಳು ಆ ಪರಿಸ್ಥಿತಿಯಲ್ಲಿ ಇದ್ದರೆ ಹ್ಯುಮ್ಯಾನಿಟಿ ಗ್ರೌಂಡ್ ಏನಂತ ಕರಿತೀವಲ್ಲ, ಅದು ಎಷ್ಟೋ ಜನ ವಿಡಿಯೋ ನೋಡಿ ಹತ್ತಿದ್ದಾರೆ, ಅದೇ ಥರ ಮಾಡಿದ್ದಾರೆ. ಹಾಗಾಗಿ ಅದನ್ನು ನೀವು ಒಳ್ಳೆತನ ದೇವ್ರು ಕೌಂಟ್ ಮಾಡ್ದನಂದರೆ ಅದು ಒಂದು, ಅದು ಮಾಡಿದ್ವಿ. ಇವತ್ತು ಇನ್ನೊಂದು 15 ದಿನ ಇನ್ನು ಬೆಡ್ ರೆಸ್ಟಲ್ಲಿ ಇದ್ದಾರೆ ಅವರು, ಹಾಸ್ಪಿಟ್ಲಲ್ಲೇ ಈಗ ನಡೀತಾ ಇದೆ ಟ್ರೀಟ್ಮೆಂಟು. ನಂದು ತಿಂಗಳೇನು ಹೇಳಿದ್ದಾರೆ ಡಾಕ್ಟ್ರು, ಆ ತಾಯಿ ನಡ್ಕೊಂಬಂದು ಆ ಮಕ್ಕಳನ್ನು ತಪ್ಪಿಕೊಂಡ್ರೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾರ್ಥಕತೆ ಸಿಗುತ್ತೆ, ಮತ್ತು ಆಡ್ಕೊಂಡವ್ರ ಬಾಯಿಗೆ ಖಾರ ಹಾಕಿದಂಗಾಗುತ್ತೆ ನಮ್ಮ.